ಅನುಳಿ ಬಣ ಕಸ್ತೂರಿ ವೀಳೆಂದಳು ನಿರಸಿ ನಿರ್ಯೋಡುಗೆ ನಾನು
ಭಜಂದ್ರ ಪ್ರಜೆಯ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭೂಲದೆಯ ಮಾನೇ ಚತುರತಿಯ ನಿರ್ಯುಗಳ ಶೋಭಿತದಯನ್ವಿನ ಭಜಂದ್ರ ಪ್ರಜೆಯ ಕಸ್ತೂರಿ ತಿಲಕ ಭೂಲದೆಯ ಮಾನೇ ಪತಿಗೆ ಮಂದಡು ಪ್ರಭಾವ ಮಂದಡು
ಸುಲಭದಲ್ಲಿ ಸ್ವೀಕರಿಸೋದಕ್ಕೆ ಸಾಧ್ಯ ಉಂಟು ಇಲ್ವೇ ಇಲ್ಲ. ಯಾವಾಗ ಹಾಗೆ ಅತಿಯಾದಂತಹ ಅಭಿಮಾನ, ಅತಿಯಾದಂತಹ ವಾತ್ಸಲ್ಯ ಏನಿರ್ತದ ಅಲ್ಲಿ ದೋಷವು ಸಹಿತವಾಗಿ ಗುಣವಾಗಿ ಪರಿಗಣಿಸಲ್ಪಡ್ತದಂತೆ. ಹಾಗಾದದ್ದು ಈಗ ಅದಲ್ಲದೆ ಹೋದ್ರೆ ರಾಜಕುಟುಂಬಕ್ಕೆ ನಾನು ಸೊಸೆಯಾಗಿದ್ದೇನೆ ಎನ್ನುವ ಒಂದೇ ಕಾರಣಕ್ಕಾಗಿ ನನ್ನ ಸತೀಶ್ ಶಿರೋಮಣಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಹೆಣ್ಣಾದವಳು ತನ್ನ ಹಿಡಿತನದ ಸಂಪೂರ್ಣ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತಾದ್ರೆ ಇಲ್ಲಿ ತಾಯ್ತನವನ್ನು ಅನುಭವಿಸಿದಲ್ಲಿ ಇಲ್ಲಿ ನನಗೆ ಅತ್ತೆಯನ್ನು ನಾನು ಆದರ್ಶವಾಗಿ ಇಟ್ಟುಕೊಂಡದ್ದು. ನಮ್ಮ ಅತ್ತೆಗೆ ಎಷ್ಟು ಮಕ್ಕಳು? ಎಷ್ಟು? 5 ಜನ ಮಕ್ಕಳು. ನನಗೊಂದು 10 ಆದರೂ ಆಗ್ಬೇಡ ಸ್ವಾಮಿ. ಆದ್ರೆ ಏನ್ ಮಾಡೋಣ, ಒಂದಕ್ಕೂ ಕೊರತೆ ನನಗೀಗ. ಹಾಗಿದ್ರೆ ಏನ್ ಮಾಡುವುದು? ಯಾವಾಗ್ಲೂ ಭೂಮಿ ಅತಿಯಾಗಿ ಕಾದು ನೀರು ಬಿದ್ದಾಗ ಅಲ್ಲಿ ಉತ್ತಮವಾದಂತಹ ಬೆಳೆ ನಡೀತದಂತೆ. ಹಾಗೆ ಉತ್ಸುಕತೆಯನ್ನುವಂತಹದ್ದು ಅತಿಯಾದವಾಗ, ಆದ್ರೆ ಪುಲಿಸಿದವಾಗ ಆದ ಅನುಭವ ಆನಂದಕ್ಕೆ ಎಣಿಯೇ ಇರುವಂತೆ, ನನ್ನ ನಿರೀಕ್ಷೆಯಂತೆ ಹಾಗೆ ಆಗ್ಲಿ ಅಂತ. ಅದಕ್ಕಾಗಿ ನೋಡಿ, ನನ್ನ ಆಸೆಯ ಪ್ರತೀಕವು ಎನ್ನುವಂತೆ ಹರಿವಾರದಲ್ಲಿ ಸಂಪಿಗೆ ಮುಗ್ಧ ನಿಲ್ಲಿಸಿದ್ದೇನೆ. ಕಾರಣ ಏನು? ಈ ಪ್ರಭಾವತಿಯ ಮನಸ್ಸಿನ ಆಸೆ ಎನ್ನುವಂಥದ್ದು ಮುಗ್ಗಾಗಿಯೇ ಉಳಿದಿದೆ. ಅಲ್ಲಿ ಅರಳಬೇಕು, ಅರಳಬೇಕು ಎನ್ನುವಾಗ ದೇವರು ಫಲ ಕೊಟ್ಟಾವಾಗ ನನ್ನ ದೇವರು ನಮ್ಮ ಮನೆಗೆ ಬಂದ್ರಲ್ಲ ಫಲ ಕೇಳುವುದು. ನಾನು ನೋಡೋಣ ಬಂದಾರಲ್ಲ. ತೊಂದ್ರೆ ಆದ್ರೂ ನಿಮಗೆ ನಮಸ್ಕಾರ ಮಾಡ್ತೇನೆ. ಅದ್ರ ನಮಸ್ಕಾರ ಮಾಡುತ್ತೆ. ನಮಸ್ಕಾರ ಮಾಡ್ಲಿಕ್ಕೂ ತೊಂದ್ರೆ ಆಗ್ತದ? ಹಾಗಲ್ಲ, ಇಷ್ಟು ಪ್ರಯತ್ನ ಪಟ್ಟು ಹೊರಗಡೆಗೆ ಬಂದು ನಾನು ನಮಸ್ಕಾರ ಮಾಡಿದ್ದೇನೆ. ಒಳ್ಳೆ ಗುಟ್ರು ಗುಮ್ಮನಿಸ್ಕೊಂಡಾಗ ಅಲ್ಲಪ್ಪ, ನಿನ್ನತ್ರೇ ಕೇಳ್ತೇನೆ. ಹೆಂಡತಿ ಬಂದು ನಮಸ್ಕಾರ ಮಾಡಿದಾಗ ಗಂಡ ಏನ್ ಮಾಡ್ಬೇಕು? ಒಂದು ಆಶೀರ್ವಾದ ಮಾಡಬೇಕಾಯ್ತು. ಏನಂತ? ದೇವ್ರ ನನ್ನ ದೀರ್ಘ ಸುಮಂಗಯಾಗಿಟ್ಟಿರ್ಲಿ ಅಂತ ಒಂದು ಆಶೀರ್ವಾದ ಮಾಡುವುದು. ಹಾಗೆ ಯಾವ್ದಾದ್ರೂ ಗಂಡ ಹೇಳಿದ್ನ ಅವನ ಆಯುಷ್ಯದ ಮೇಲೆ ಅವನಿಗೆ ಅನುಮಾನ ಉಂಟು ಅಂತ. ದೇವರು ನಿನ್ನ ಸುಮಂಗಲಿಯನ್ನಾಗಿರ್ಸಿನಿ ಅಂದ್ರೆ ನನಗೆ ಬದುಕು ನನಗೇ ಅನುಮಾನ ಅಂತ ಅರ್ಥ. ಅದು ಬೇಡ ಪರಿಮಿತ ಇಷ್ಟ ಅಲ್ಲ ಅಂತ ಅಂದ್ರೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಒಂದು ಹಾರೈಸ್ ಅಂದ್ರೆ ದೇವರು ನಿನಗೆ ಅಷ್ಟು ಮಕ್ಕಳನ್ನು ಕೊಡಲಿ. ಹೌದು, ಅದನ್ನ ಮನಸ್ಸು ಮಾಡಿದ್ರೆ ನಾವು ಕೊಡೋದು ಹೊರತು ದೇವರು ಕೊಡೋದಲ್ಲ. ನನ್ನ ದೇವ್ರು ಯಾಕೆ ಇನ್ನೂ ಮನಸ್ಸು ಮಾಡಲಿಲ್ಲ ಅಂತ ನನಗೆ ಅಮ್ಮನ ಅಷ್ಟೇ. ಸ್ವಾಮಿ, ಮೊದಲೇ ಸ್ವರ ದೊಡ್ಡ, ಆಗಲಿ ನಿಂತ್ಕೊಂಡು ಇಷ್ಟು ದೊಡ್ಡ ತಮಾಷೆ ಮಾಡುದು ನೀವು? ಬನ್ನಿ ಇದ್ದೇವೆ. ಸ್ವಾಮಿ, ಮಟ್ಟಿಗೆ ನೀವು ಹೆಂಗಸರು ಪುಣ್ಯವಂತರು. ನಮ್ಮ ಪಾದ ತೊಳೆದ ನೀರನ್ನೇ ನೀವು ತೀರ್ಥ ಅಂತ ಕುಡಿತೀರಿ. ನಮ್ಗೇನಾದ್ರೂ ತೀರ್ಥ ಬೇಕಿದ್ರೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು. ಹೌದಪ್ಪ, ತೀರ್ಥ ಸ್ನಾನ ಬೇಕು. ತೊಳೆಯುವ ನೀರಿನ ಪ್ರಮಾಣ ಹೆಚ್ಚು ಮಾಡಿದ್ರೆ ಆಯ್ತು. ತೊಟ್ಟಿಗೆ ತೊಳೆಯುವ ಕೊಳದಲ್ಲಿ ತೊಳೆದ್ರೆ ಆಯ್ತು. ಹೌದು ಸ್ವಾಮಿ. ಹಾಗೆ ತಮ್ಮ ಉಪಚಾರದಲ್ಲಿ ಏನಾದ್ರೂ ವ್ಯತ್ಯಯ ಇದ್ರೆ ಕ್ಷಮಿಸಬೇಕು. ತಿನ್ನುವುದಕ್ಕೆ ನಿನ್ನನ್ನು ಸುಧಾರಿಸ್ಕೊಳ್ಳದೆ ಮತ್ತೆ ಯಾರನ್ನು ಸುಧಾರಿಸ್ಕೊಳ್ಳದೆ ಒಂದು ಸುಧಾರಿಸ್ಕೊಳ್ಳಿ ಅಂತ ನಾನು ಇಲ್ಲಿ ಬಂದದ್ದು. ಹೌದಪ್ಪ, ಯಾಕೆಂದ್ರೆ ನಮ್ಮ ಮನೆಯಿಂದ ನಾವು ಹೊರಗಡೆ ಯಾರಿಗೂ ತಿಳಿಸಲೇಬಾರದು. ಮನೆ ಬಿಟ್ಟು ಮನೆ ಒಳಗೆ ಅದರಲ್ಲೂ ಅನುಭವಿಕರ ಜೊತೆಯಲ್ಲಿ ಸೇರಿದ್ರೆ ಏನಾದ್ರೂ ಒಳ್ಳೇದಾಗಬಹುದು ಅಂತ ಆಸೆ ನನ್ನದು. ಹೌದು, ಸ್ವಲ್ಪ ಸುಧಾರಿಸಲು ಸಮಾಧಾನ ಇಲ್ಲಿ ಏನು ಬೇಡ ಅಂದ್ರೆ
ಅದಕ್ಕೆ ಹಣ್ಣ ಹಣ್ಣು ಇಂತಹ ಹೆಣ್ಣು ಹೆಂಡತಿ ಆಗಿರುವಾಗ ಹಣ್ಣು ಬೇಕಾ? ಬೇಡವಾ? ಪಾನೀಯ ಬೇಡ, ಕೆಂಪುದು ಬಿಳಿ ಬೇಡಪ್ಪ, ಯಾವುದು ಬೇಡ. ಹಾಗಿದ್ರೆ ಉಪಚಾರ ಏನು ಬೇಡ ಅಂತ ಆಯ್ತು. ಒಂದು ವಿಷಯ ಕೇಳುತ್ತೆ ಹಾಗಾದ್ರೆ. ಏನು? ನೇರ ಮಾತಿಗೆ ಬರಲ್ಲ. ಹಾಗಲ್ಲ ಸ್ವಾಮಿ, ನಿಮ್ಮ ಚೇತನವನ್ನ ನೋಡಿದ್ರೆ ಅಷ್ಟೇ ನಿಮ್ಮ
ಟಿವಿ ಮುಖದ ಮೇಲೆ ಇರುವಂತಹ ಗಾಂಭೀರ್ಯ ಅಂದ್ರೆ ರಾಜ ಟಿವಿ ಅಂತಲ್ವ. ನಮ್ಮ ಮದುವೆ ಆಗುವಾಗಿದೆ ಟಿವಿ ಇತ್ತು ನಮ್ಮ ಮುಖದಲ್ಲಿ. ಅದು ಕಡ ಕೊಟ್ಟು ತರುವುದಲ್ಲ, ಅರಸುಕುಮಾರನಾದ ನಾನು ರಾಜ ಟಿವಿಯಿಂದ ರಾಜಬೀದಿಯಲ್ಲಿ ಬರುವುದನ್ನು ನೋಡಿ ನಿನ್ನಪ್ಪ ಲೆಕ್ಕ ಹಾಕಿದ್ದು ನನ್ನ ಮಗಳಿಗೆ ಇವನೇ ಆದೀತು ಎಂದು. ಯಾಕೆಂದ್ರೆ ಇವನತ್ರ ಟಿವಿ ಉಂಟು ಅಂತ. ಆದ್ರೆ ಎಷ್ಟೊತ್ತಿಗೆ ಇಷ್ಟು ಅವಸರ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸ್ವಾಮಿ ಟಿವಿ ಇದ್ದವರಿಗೆ ಉಳಿದ ಅಡಚಣೆ ಎಷ್ಟಿರ್ತದೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಏನು ಕೊರತೆ ಏನು ಕಾಣುತ್ತು ನಿನಗೆ? ಅದೇನಲ್ಲ ನಿಮ್ಮ ಗಮನಕ್ಕೆ ಫಲ ಉಂಟು ಅಷ್ಟಿಲ್ಲ. ಅವನು ನೋಡಿ ಬ್ಯಾಗ್ನ ನೋಡಿ. ಏನು? ಹಾ, ಆ ರಥಕ್ಕೆ ಕಟ್ಟಿದಂತಹ ಕುದುರೆಗಳು ಕೆಂಗಿತ ಇದ್ದಾವೆ. ಈಗಲೂ ನಿನ್ನ ಬರಗಿಲ್ಲ, ರಥವನ್ನು ಬಿಟ್ಟು ಹಾರಬೇಕು ಅನ್ನೋ ಉತ್ಸುಕತೆ ಅವರಿಗೆ. ಹೌದಪ್ಪ. ಹಾಗಿದ್ರೆ ಅಷ್ಟು ಉತ್ಸುಕತೆಯನ್ನು ತುಂಬಿರುವಂತಹ ಆ ಕುದುರೆಗಳನ್ನ ಕಟ್ಟಿಕೊಂಡು ಆಯುಧ ಕುದುರೆಗಳನ್ನು ತುಂಬಿದಂತಹ ಆಯತವನ್ನು ಹೇಳಿ ತಾವಿಲ್ಲಿಗೆ ಬಂದಲ್ಲ. ಯಾಕೆ ಗೊತ್ತಾ? ಯಾವಾಗಲೂ ಹೂವಿನ ರಥದಲ್ಲಿ ಬರುವುದು. ಹೌದು, ಇವತ್ ಮತ್ತೊಂದು ರೀತಿಯಲ್ಲಿ ಬಂದ ನನ್ನ ಹೆಂಡತಿ ಹೇಗೆ ನೋಡ್ತಾಳೆ ನೋಡ್ಲಿ ಅಂತ. ಹೌದಾ? ಯಾಕೆಂದ್ರೆ ದಾಂಪತ್ಯದಲ್ಲಿ ನವೀನತೆ ಯಾವಾಗಲೂ ಇರ್ಬೇಕು. ಹೌದಪ್ಪ, ಹೊಸದು ಹೊಸದು. ಹಾಗಾಗಿ ಹೀಗ್ ಬಂದ್ರೆ ಹೇಗೆ ನೋಡ್ತಾಳೆ ಅಂತ ಆಯುಧ ತುಂಬಿದ್ರ. ಹಾಗಾಗಿ ಇಷ್ಟೆಲ್ಲ ತೆರಳಿ ತಾಬಲ್ಲದ. ಇದನ್ನು ನೋಡಿದ ಅವಾಗ ನೀವು ಇಳಿಸ್ಕೊಂಡು ಹಾಗೆ ನನಗಾಯ್ತು. ಏನು ನೂತನವಾಯ್ತು ಸ್ವಾಮಿ? ಹೌದಪ್ಪ. ಹಾಗೆ ಈ ಹೊಸತನವನ್ನೆಲ್ಲ ಸೇರಿಸಿಕೊಂಡು ಏನಿದು ಸೀತ ಕವಚ ಅದೆಲ್ಲ ಉಂಟು. ಹಾಗಿದ್ರೆ ಈ ನೂತನತೆಗೆ ಕಾರಣ ಏನು? ನಿಮ್ಮ ಮನಸ್ಸು ಏನು ಅಂತ ಹೇಳಿ ನಾನು ಈಗಾಗಲೇ ಅರಿತುಕೊಂಡವನಲ್ವ ಸ್ವಾಮಿ. ಏನು ನಿಮ್ಮ ಮನಸ್ಸು ಏನು ಅಂತ ನಾನು ಅರಿತುಕೊಂಡವಳಲ್ವಾ? ಹೂ ಮನಸ್ಸು ನಿಮ್ಮದ್ದು. ಹೌದಪ್ಪ, ಅದ್ರಲ್ಲಿ ಹೆಂಗಿದ್ದೇನೆ ನಾ ಕೇಳ್ತಿಳಿದದ್ದು. ನಿಮ್ಮ ಜಾತಿಗೆ ಈ ಗುಣ ಕರಗತ್ತು ಅಂತ. ಏನು? ಮೊದಲು ಅರ್ಥಾಂಗಿಯನ್ನು ಅಧಿಕಾರದಿಂದ ಕೇಳುವುದು, ಆಗ ಹೇಳಿಲ್ಲೋ ಸರಿಯಾಗಿ ಗಂಡನನ್ನು ಹೊಗಳುವುದು. ನಿಮ್ ಮನಸ್ಸು ಅಂದ್ರೆ ಅಂತಾತು ಇಂತದ್ದು. ನಿಮ್ಗೆ ನನ್ನ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ ಎಲ್ಲ ಹೇಳು. ಕೊನೆಗೆ ಅದಲ್ದೇ ಇದ್ರೆ ಅಲ್ಲ ಅಂತ ಅಲ್ಲ ಸ್ವಾಮಿ, ತಿಳಿದುಕೊಳ್ಳಲೇಬೇಕು. ನೀವು ಕುತೂಹಲ ನೀವು ಹೇಳಲಿಲ್ಲ ಅಂತ ಅಂದ್ರೆ ಕೈಯೇ ಹೋಗಿದ್ರೆ ನಿಮ್ಮಲ್ಲಿ ಭಾವಿಂದ ನಾನು ಹಾಗಾಗಿ ಆತ್ಮೀಯರಾಗಿ ನಿನ್ನ ನಿಮ್ಮ ಮನಸ್ಸಿನ ಸ್ಥಿತಿ ಏನೋದನ್ನ ಅರ್ಥಗೊಳ್ಳಬೇಕು. ನಿಮ್ಮ ಕಾರಣಕ್ಕಾಗಿ ಭಾವ ಭಕ್ತಿಯಿಂದ ಭಕ್ತಿಯ ಭಾವ ಪ್ರದರ್ಶಿಸಿದ್ದಲ್ಲ, ಭಕ್ತಿ ತುಂಬಿದ ಭಾವದಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ಕೇಳುವ ಪ್ರವಚ ಪ್ರಭಾವತಿ ಸ್ವಾಮಿ, ಸತ್ಯವಾಗಿಯೂ ನಾನು ಹೇಳಬೇಕು ಎಂದೇ ಇಲ್ಲಿಯವರೆಗೆ ಬಂದದ್ದು. ಹೌದಾ? ಹೇಳುವುದಕ್ಕೆ ಸ್ವಲ್ಪ ತಡ ಮಾಡಿದೆ ಯಾಕೆ? ಯಾವಾಗಲೂ ಹೇಳುವ ಅಂತ ಯೋಚಿಸಬೇಕು, ಕೇಳುವವರಿಗೆ ಎಷ್ಟು ಮನಸ್ಸು ಉಂಟು ಎಂದು. ನಿನಗೆ ಕೇಳುವ ತವಕ ತಾನೆ, ದಯವಿಟ್ಟು ಹೇಳಬೇಕು.
ಮಾಡಿದ್ರಿ ನಿನಗೂ ತಿಳಿದಬಹುದು ಎಂಬುದಾಗಿ ನಾನು ಭಾವಿಸುತ್ತೇನೆ. ಏನದು ಸಿಂಧೂರಾದಂತಹ ಹತ್ಯಾದೋಷ ಬಂತು ಎಂಬ ಕಾರಣಕ್ಕಾಗಿ ಯಜ್ಞವೊಂದನ್ನು ಕೈಗೊಂಡು ಯಜ್ಞ ದ್ರವವನ್ನು ಪೂಜಿಸಿ ಬಿಟ್ಟಿದ್ದಾರೆ. ಕಾಂತೆ, ಅದು ಚಂಪಕಾ ನಾರಾಯಣವರಿಗೆ ಬಂದಿದೆ. ಹಣೆಯ ಲಿಖಿತವನ್ನು ಕಂಡಂತಹ ನಮ್ಮ ತಂದೆಯವರು ಅದನ್ನ ಬಂಧಿಸಿ ಸೇನಾ ನಾಯಕತ್ವವನ್ನು ನನಗೆ ವಹಿಸಿ ಕೊಟ್ಟಿದ್ದಾರೆ. ಸರಿ, ಈ ಹೊತ್ತು ಯುದ್ಧಕ್ಕೆ ಹೋಗುವುದು ಯಾರು? ಯಾರು ಆ ಯಜ್ಞತೋ ರಕ್ಷಣೆಗೆ ಬಂದಂತ ಬಾರೆ ನೀನ್ ಹಾಕಿ ಕೂಗಿದಾಗ ನನಗೆ ಸಂತೋಷ ಆಗುವುದು ಯಾರ ಬಗ್ಗೆ ಗೊತ್ತಾ? ಪಾರ್ಥನ ಬಗ್ಗೆ. ಕೇವಲ ವಿರೋಧಿಯಾದೆಯಲ್ಲಿ ಮಾತ್ರ ಭೀತಿಯಾಲೆಯನ್ನು ಹುಟ್ಟಿಸಿದ್ದಲ್ಲ, ನಾಲ್ಕು ಗೋಡೆಯ ನಡುವೆ ಇರುವ ಹೆಂಗಳೆಯರ ಎದೆಯಲ್ಲಿಯೂ ತನ್ನ ವಿಕ್ರಮದ ಬೀಜವನ್ನು ಬಿದ್ದಿದ್ದಾಳ ಸಹವಾಸ ನೆಲೆಯಲ್ಲಿ. ಅಂತೆ ಸ್ವಾಮಿ, ನಾನು ಕೇವಲ ಪಾರ್ಥ ಎಂದಾಕ್ಷರ ನೀನು ಭಯ ಪಡ್ತೀಯ. ಸೂರ್ಯನು ಮೆಚ್ಚುವ ಹಾಗೆ ಅವರ ಲೋಕ ಮೊದಲ ಹಾಗೆ ತಿಳಿಯೋಟವಿದೆ ಅಡಿದು ಹೋರಾಡುತ್ತೇನೆ ಸಂತೋಷದಿಂದ ಬೀಳುಗಳು. ಏನು ಏನು ಸಾಕಬೇಕು
ಯುದ್ಧದಲ್ಲಿ ಜಯನನಿಗೆ ಉಂಟು ಯಾವ್ದಾದ್ರು. ಹೌದು, ಆದ್ರೆ ವೀರಕ್ಷತ್ರಿಯನಿಗೆ ರಕ್ಷೇತ್ರದಲ್ಲಿ ಮಲ್ಲ ಬಂದ್ರೆ ಸ್ವರ್ಗ ಪ್ರಾಪ್ತಿ ಅನ್ನೋದು ಕೇಳಿಲ್ವ ನೀನು? ಹೌದು ಸ್ವಾಮಿ, ಆದ್ರೆ ನಾನು ಎಣಿಸುವುದು ಅದನ್ನಲ್ಲ. ನಿಮ್ಮನ್ನೇ ನಂಬಿ ನಿಮ್ಮನ್ನ ಕೈ ಹಿಡಿದು ಈ ಮನೆಯ ಹೊಸ್ತಿಲನ್ನ ತೊಳೆದಿರುವಂತಹ ನನ್ನ ಗತಿ ಎಂತೂ ಅಂತ ಸ್ವಲ್ಪ ನಾನು ಆಲೋಚನೆ ಮಾಡ್ತೀರಾ ಸ್ವಾಮಿ? ಗತಿ ಎಂತು ಅಂದ್ರೆ ಏನಾಗಿದೆ ಈಗ? ತೋರಿಸುವುದಕ್ಕೊಂದು ಉಪಾಯ ಉಂಟು ನನಗೆ. ಏನು? ಮತ್ತೇನಲ್ಲ, ಉತ್ತಮನಾದಂತಹ ಬುದ್ಧಿವಂತನಾದಂತಹ ರೈತ ಉತ್ತಮವಾದಂತಹ ಬೆಳೆ ಬೆಳೆಯುವುದಕ್ಕೆ ಯಾವ ಕಾಲವನ್ನ ಆಲೋಚಿಸ್ತಾನೆ ಹೇಳಿ? ಭೂಮಿಯನ್ನ ಹದಗೊಳಿಸಿ ಹದಗೊಳಿಸಿ ಆರಿದ್ರ ಮಳೆಯ ನಿರೀಕ್ಷೆಯಲ್ಲಿರ್ತಾನೆ, ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಹೌದು, ಹಾಗೆ ರೈತನ ಸುದ್ದಿ ರಾಜಕುಮಾರನಲ್ಲಿ ಯಾಕೆ ಅಂದ್ರೆ, ಈ ರೈತ ಹದಗೊಳಿಸಿರುವಂತಹ ಈ ಭೂಮಿಗೆ ಬೆಳೆ ಬೆಳೆಯುವುದಕ್ಕೆ ಇದು ಹದಗಾಲ ಅಂತ ನಾನು ಹೇಳಿದ್ದು. ಅಂದ್ರೆ ನಾನು ಕುಸ್ನಾಥವಾಗಿ ನಿಮ್ಮನ್ನ ಬುದ್ಧಿವಂತ ರೈತ ಬೆಳೆ ಬೆಳೆಯುವುದಕ್ಕೆ ಭೂಮಿಯನ್ನು ಉತ್ತು ಬೀಜ ಬಿತ್ತುವುದಕ್ಕೆ ಆರಾತ್ರ ಮಳೆ ನಿರೀಕ್ಷೆ ಇರ್ತಾರೆ. ಆ ನಿರೀಕ್ಷೆಯ ಮಳೆ ಬಂತೀಗ. ಈ ರೈತನಿಗೆ ಬೆಳೆ ಬೆಳೆಯುವುದು ಕೊಂದು ಅಂತ ನೀನು ಹೇಳು. ಹೌದು, ಅದನ್ನ ನೀನ್ ತಿಳುವಳಿಕೆ ತಪ್ಪು. ಈ ರೈತನ ಪಾಲಿಗೆ ಇದು ಆರಿದ್ರ ಮಳೆ ಅಲ್ಲ, ತುದಿ ಮಳೆ ವಿಶಾಖೆ. ವಿಶಾಖೆ ಮಳೆಯಲ್ಲಿ ಬೀಜ ಬಿತ್ತರೆ ಬೀಜವೂ ಇಲ್ಲ ಬೆಳೆಯೂ ಇಲ್ಲ. ಯಾಕೆ ಗೊತ್ತಾ? ತಂದೆಯ ಆಜ್ಞೆಗೆ ಒಳಪಟ್ಟು ಬಂದಂತ ಆಳು ನಾನು. ಪ್ರಭಾವತಿ, ನಿನ್ನ ಪತಿಯಾಗಿ ಇಲ್ಲಿಯವರೆಗೆ ಬಂದಂತಲ್ಲ, ಹಂಸಧ್ವಜ ಭೂಪತಿಯ ಆಜ್ಞೆ ಹೊತ್ತ ಆಳಾಗಿ ಬಂದವ. ಆದ್ದರಿಂದ ಸೇನೆ ಮುಂದುವರಿಯುತ್ತಾರೆ, ಅದನ್ನು ಕೂಡಿಕೊಳ್ಳಬೇಕು. ಬರುವಾಗ ನಿಮ್ಗೆ ಇಚ್ಛೆ ಆಗಿತ್ತು, ಹೋಗುವಾಗ ನನ್ನ ಇಚ್ಛೆ ಇತ್ತು. ನನ್ನ ಮನೆಗೆ ಗೊತ್ತದೆ ನಿಮ್ಗೆ. ಇಂದ್ರೆ ಈ ಮನೆಯ ಯಜಮಾನಿ ನೀನು ಅಂತಲ್ಲೂ. ಹೌದು, ಹೆಂಗಸರು ಬುದ್ಧಿ ಮೊಣಕಾಲು ಕೆಳಗೆ ಅಂತ ಒಂದು ರೂಢಿಯ ಮಾತು. ಅದೇ ಶಾಸ್ತ್ರೋಕ್ತಿ ಅಲ್ಲ. ಈ ಮನೆಯ ಯಜಮಾನಿ, ಈ ಯಜಮಾನಿಗೆ ಯಜಮಾನಿ ನಾನು ಅನ್ನೋದು ನಿನಗೆ ನೆನಪೇರು. ಹೌದಾ ಸ್ವಾಮಿ? ಆ ಬಾಗಿಲು ನಿಮ್ಗೆ ಮುಡ್ಕೊಂಡು ಹೋಗ್ಬಹುದು, ಆದ್ರೆ ಈ ಬಾಗಿಲು ನೋಡಿ ಪತ್ರವಾಗಿ ನಿಮ್ಮನ್ನು ಬಿಗಿ ತಪ್ಪಿಕೊಂಡ್ಬಿಡ್ತೇನೆ. ಹೋಗುದಿಲ್ಲ ನೀವು ಕೂಡಲು ಸ್ವಾಮಿ. ನಿಮ್ಮನ್ನ ಬಿಗಿ ತಪ್ಪಿ ನಾನು ಇಷ್ಟು ಒತ್ತಾಯಿಸಿ ನಿಮ್ಮನ್ನ ಹಿನ್ನಡೆಸುವುದಕ್ಕೆ ಕಾರಣ ಬೇರೆ ಏನೋ ಅಂತ ಭಾವಿಸಿಕೊಳ್ಳಬಾರದು ಸ್ವಾಮಿ. ನನ್ನ ಹಾಗೆ ಒಂದು ಹೆಣ್ಣಿನ ನೆಲೆಯಲ್ಲಿ ನಿಂತು ಆಲೋಚನೆ ಮಾಡಿ ಕೇವಲ ನನ್ನ ಮೈತ್ರಿಯನ್ನು ತೀರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಾನು ನಿಮ್ಮನ್ನು ತೆಗೆದತ್ತಿದ್ದಲ್ಲ. ಈ ಸಂದರ್ಭವನ್ನು ಆಲೋಚಿಸಿ ನನ್ನ ಆಸೆ ಆಕಾಂಕ್ಷೆಗಳ ಗೋಪುರ ಎಷ್ಟುಂಟು ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಿ ಸ್ವಾಮಿ. ಈ ಮನೆಯ ಹೊಸ್ತಿಲನ್ನು ತುಳಿಯುವಾಗ ನಾನು ಎಷ್ಟು ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಬಂದವಳು. ಎಲ್ಲ ಹಿಂದಿನ ಹಾಗೆ ನಾನು ಪ್ರಪಂಚದಲ್ಲಿ ತಲೆಯೆತ್ತಿ ನಿಲ್ಲಬೇಕು. ಶಿರೋಮಣಿ ಸತಿ ಶಿರೋಮಣಿ ಎನ್ನುವಂತಹ ನನ್ನ ಯಾವೆಲ್ಲ ಸಖಿಯರ ಆಸೆಯನ್ನು ಈಡೇರಿಸಬೇಕು. ಈ ಮನೆಯನ್ನು ಬೆಳಗುವಂತಹ ಭಾಗ್ಯದೇವತೆ ನಿಮ್ಮ ಮಾವ ಹೇಳಿದಾಗೆ ನಾನು ಕರೆಸಿಕೊಳ್ಳಬೇಕು ಅಂತ ಆಸೆ ಇಟ್ಟುಕೊಂಡವಳು ಸ್ವಾಮಿ. ಯಾವ ಹೆಣ್ಣೆ ಆಗಲಿ ಯಾವ ದುಃಖವನ್ನು ಮರೀತಾಳೆ ಯಾವಾಗ ಮಡಿಲಲ್ಲಿ ಮಗುವನ್ನು ನಗುತ್ತಿರುವಾಗ, ಎಷ್ಟೇ ಬಡವಳಾದರೂ ತನ್ನ ಕುಬೇರನ ಸಂಪತ್ತನ್ನು ಕಂಡುಕೊಳ್ತಾಳೆ ಯಾವಾಗ ಆ ಮಗುವ ಮುಗಿದ ದೃಷ್ಟಿ ಮುಷ್ಟಿಯನ್ನು ನೋಡಿದಾವಾಗ. ಸ್ವಾಮಿ, ನನ್ನ ಯಾವೆಲ್ಲ ದುಃಖವನ್ನು ಮರೆಯಬೇಕು ಅಂತಾದ್ರೆ ನಿಮ್ಮ ಕಂದಮ್ಮ ನನ್ನ ಮಡಿನಲ್ಲಿ ಬರಬೇಕು. ಅದೊಂದೇ ಕಾರಣಕ್ಕಾಗಿ ನಿಮ್ಮನ್ನು ತಡೆದು ನಿಲ್ಲಿಸಿದ್ದು. ನನ್ನ ಆಸೆ ಇಷ್ಟಕ್ಕೂ ನಿಮಗೆ ತಿರಸ್ಕೃತವಾದದ್ದು ಅಂತ ಅನಿಸಿದ್ರೆ ನನ್ನ ಬಾಹುವೇನು ಬಾಗಿಲುಗಳೇನು ಯಾವಾಗಲೂ ತೆರೆದೇ ಉಂಟು ಸ್ವಾಮಿ. ಹೋಗ್ಬಹುದು ನೀವು, ಹೋಗ್ಬಹುದು. ಒಂದು ಕ್ಷಣ ಯೋಚಿಸುತ್ತೀರಿ.
ಸೂಚಿಸಿದ್ದಾರೆ. ಪಿತೃ ಶ್ರಾದ್ದ, ಏಕಾದಶಿ ವ್ರತ, ಸತಿಗೆ ಋತು ಸಮಯ, ಈ ಮೂರು ಒಂದೇ ಆದಾಗ ವ್ಯಕ್ತಿ ಏನು ಮಾಡಬೇಕು, ಒಂದೇ ದಿನ ಬಂದರೆ ಏನು ಮಾಡಬೇಕು, ಎಷ್ಟು ವಿಚಿತ್ರ ನೋಡಿ. ಪಿತೃಶ್ರಾದ್ದ ದಿವಸ ಊಟ ಮಾಡುವ ಊಟ ಮಾಡಲೇಬೇಕು, ಏಕಾದಶಿ ವ್ರತ ಆದ್ರೆ ಊಟ ಮಾಡಬಾರದು, ಆ ಎರಡೂ ದಿವಸ ಹೆಂಡತಿ ಎಂದು ಕೂಡಬಾರದು, ಮೂರು ಒಂದೇ ದಿವಸ ಬಂದ್ರೆ ದಾರಿಯನ್ನು ಸೂಚಿಸಿದ್ದಾರೆ. ಆತ್ಮಧರ್ಮ ಪಿತೃಶ್ರಾದ್ದವನ್ನು ಪೂರೈಸಿ ಪೈತೃಕದ ಶೇಷಾದವನ್ನು ಮೂಗಿನಿಂದ ಆಗ್ರಾಣಿಸಿದೆ ಆ ಕಾರ್ಯ ಮಾಡಿದ ಫಲ. ನಡು ಇರುಳು ಕಳೆಯುವ ತನಕ ಉಪವಾಸ ಇದ್ರೆ ಏಕಾದಶಿ ವ್ರತ ಆಚರಿಸಿದ ಫಲ. ನಡು ಇರುಳು ಕಳೆದ ಮೇಲೆ ಸತಿಯನ್ನ ಕೂಡಬಹುದು. ಇಲ್ಲಿ ಹರಿಯ ದರ್ಶನ ಏಕಾದಶಿ ವ್ರತಕ್ಕೆ ಸಮಾನ. ತಂದೆಯ ಆಜ್ಞೆ ಪಿತೃ ಕಾರ್ಯ, ಮತ್ತೆ ಪ್ರಭಾವತಿ ಅಪೇಕ್ಷೆ. ಆ ಪಿತೃಕಾರ್ಯವನ್ನು ನಾನು ಅಲ್ಲಗಳೇ ಶಿಕ್ಷೆ ಈಗಾಗಲೇ ಘೋಷಿತವಾಗಿದೆ. ಹರಿಯ ದರ್ಶನವನ್ನು ನಾನು ತಪ್ಪಿಸಿಕೊಂಡರೆ ಮುಂದೊಂದು ದಿವಸ ಹರಿಯ ದರ್ಶನವನ್ನು ಮಾಡಬಹುದು. ಆದರೆ ಋತುಸ್ನಾತೆಯನ್ನು ತಿರಸ್ಕರಿಸಿದ್ರೆ ಭ್ರೂಣ ಹತ್ಯೆಯ ಪಾಪ ನನ್ನ ಪಾಲಿಗೆ. ಭ್ರೂಣ ಹತ್ಯೆಯ ಪಾಪ ಹೊತ್ತಂತ ವ್ಯಕ್ತಿಗೆ ಪುಣ್ಯಾತ್ಮನಾದ ಕೃಷ್ಣನ ದರ್ಶನ ಸಾಧ್ಯವೇ? ಹಾಗಾದ್ರೆ ಎಲ್ಲರಿಗೂ ಲಭಿಸಬಹುದಾದ ಕೃಷ್ಣ ದರ್ಶನ. ನನ್ನ ಅಪ್ಪನಿಂದ ತಪ್ಪಿ ಹೋಗುವುದು ಬೇಡವಲ್ಲ. ಆದ್ರಿಂದ ಅವಳ ಅಪೇಕ್ಷೆಯನ್ನು ಈಡೇರಿಸುವುದೇ ಸರಿ. ಪ್ರಭಾವತಿ ಬಿಡುವುದಿಲ್ವಲ್ಲ, ನಿಮಗೆ ಮನಸ್ಸಿಲ್ಲದೆ ಇದ್ರೆ ಹೋಗ್ಬಹುದಲ್ಲ. ಮತ್ತಿಲ್ಲೇನು ಕೆಲಸ ಅಲ್ಲಿಗೆ? ಮನಸ್ಸಿನಲ್ಲಿ ಅದೆಷ್ಟು ಸಂತೋಷವಾಯಿತು, ಕೃಷ್ಣನ ದರ್ಶನ ನನಗಾಗುತ್ತದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಯಿತು. ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿದ ಪ್ರಕರಣಕ್ಕಾಗಿ ಕೊತ ಕೊತ ಕುದಿಯುತ್ತಿರುವ ಎಲ್ಲ ಕೆಪ್ಪರಿಗೆಯಲ್ಲಿ ನನ್ನನ್ನು ಎತ್ತಿ ಬಿಸಾಡಿದ್ರೆ ಅದು ನನ್ನ ಪಾಲಿಗೆ ತಣ್ಣೀರಿನ ಅನುಭವವಾಯಿತು. ಹಾಗಾದ್ರೆ ಇದರ ಅರ್ಥ ಏನು? ಹರಿಯ ಕರುಣೆ ನನ್ನ ಪಾಲಿಗಿದೆ ಅಂತಾಯ್ತು. ನನ್ನನ್ನು ಉಳುಹಿದಂತಹ ಶೇಷಶಯನನ್ನ ಹಿಂದೆ ಕಾಣಬೇಕೆಂಬ ಕಾರಣಕ್ಕಾಗಿ ಸಕಲ ಸೇನಾ ಸಮೇತನಾಗಿ ಬಂದು ನಿಂತದ್ದೇ ರಣಾಥ. ನಾಲ್ಕು ಕೈಯ ಹರಿಯನ್ನ ಕಾಣುವುದಕ್ಕಾಗಿ ನಾಲ್ಕು ಕಾಲಿನ ಹರಿಯನ್ನ ಬಂಧಿಸಿದ್ದಾಗಿದೆ. ಪದ್ಮ ಮುಖವುಳ್ಳ ಕೃಷ್ಣನನ್ನ ಕಾಣುವುದಕ್ಕಾಗಿ ಪದ್ಮ ವ್ಯೂಹಾಕೃತಿಯಲ್ಲಿ ಸೇನೆಯನ್ನ ರಚಿಸಿದ್ದಾಗಿದೆ.
ಚಂಪಕಾನಾಡಿನವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಂದು ಗೊತ್ತಾಗಬೇಕಲ್ಲ. ಭಟನೊಬ್ಬನನ್ನು ಆಡುತ್ತೇನೆ. ಇವ ಹರಿಭಕ್ತ ವೈಷ್ಣವ ಸಿಖಾಮಣಿ ಎಂಬುದನ್ನ ಕೇಳಿದ್ದೇನೆ.
ಇದರಿಂದ ಪಾರಾಗುವ ಬಗ್ಗೆ ಹೇಗೆ ಎಂಬುದೇ ಅರ್ಥವಾಗುತ್ತದೆ. ಇಷ್ಟು ಮಾತಾಡಲಿಕ್ಕೆ ಕಾರಣ ಏನು? ಏನು ಗುರುವಾಗಲೇ ನನ್ನ ತಂದೆ ನನಗೆ ಹೊಣೆಯನ್ನು ಒಪ್ಪಿಸಿದ್ದಾರೆ. ಏನನ್ನು? ಸೇನೆಯ ಹೊಣೆಗಾರಿಕೆ ನಿನಗೆ ಅಂತ ಒಪ್ಪಿಸಿದ್ದಾರಲ್ಲ, ಹಾಗಾಗಿ ಅನುಚಿತವಾಗಿ ವರ್ತಿಸಿದೆ. ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ಬೇಕೆನ್ನುವುದು ನನಗೊತ್ತು. ಅದನ್ನ ಹೊಣೆ ಕೊಡಿ. ನೀವು ಅಭಿಪ್ರಾಯ ಬಿಡಿಸಿ ಬರ್ತೀಯ ಅಲ್ಲ ನಮ್ಮ ತೋಳ ಬ್ರಹ್ಮ. ನಾವು ಪರಮ ಭಾಗವತರು,
ಬೈಲಾಟಾರ್ ಸೋಬಾಗುತ್ತ ಅಲ್ಲ ಗೊತ್ತಾಯ್ತು. ಅಂದ್ರೆ ಸುರರ ಕಂಬು ನಮಗಿಲ್ಲ, ಶ್ರೀಕೃಷ್ಣನ ನಂಬಿದಂತ ಭಕ್ತರಲ್ಲ ಬಿಡುವ ಉದ್ದೇಶವೇ ಇದ್ರೆ ಕಟ್ಟುತ್ತಲೇ ಇರಲಿಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ, ಬಿಡಿಸ್ಕೊಂಡು ಹೋಗ್ತೀನಿ ಎನ್ನುವ ಭರವಸೆ ಉಂಟಾ? ಚೆನ್ನಾಗಿ ಬೆಳೆದ ಹುಡುಗಿಯರು ನಾಲ್ಕು ಜನ ಇದ್ರೆ ಅವರು ತಲೆ ಕೆಡಿಸುವುದಕ್ಕೆ ನಿನ್ನ ಬಾಣ ಪ್ರಯೋಜನೆ ಕೊಡ್ತದಂತೆ. ನಾವು ತಿಳಿದ ಸತ್ಯ, ನಮ್ಮ ಬಾಣ ಒಂದನ್ನ ಎರಡನ್ನಾಗಿಸ್ತದೆ, ನಿನ್ನ ಬಾಣ ಹಾಗಲ್ಲ, ಎರಡನ್ನ ಒಂದನ್ನಾಗಿಸ್ತದೆ, ಯೋಗ ಇದ್ರೆ ಮೂರನೇ ತಯಾರಾಗ್ತದೆ. ಅದು ನಮ್ಮ ಮೇಲೆ ಪರಿಣಾಮ ಬೀರದ, ಓಹೋ ಬೀರುತ್ತದೆ ಎನ್ನುವ ಭರವಸೆ ಇದ್ರೆ ಹಿಂದೆ ಒಮ್ಮೆ ಹೆಂಗಸರ ಮೇಲೆ ಬಿಟ್ಟು ನಿನ್ನ ಬಾಣ ಪ್ರಯೋಜನ ಬೀರಿದು ಒಂದು ಕಥೆ ಹೇಳು ನೋಡೋಣ. ಯಾವುದು? ಅಲ್ಲ ನಡೆದಿದ್ರೆ ಬೇಡ ಅಂದ್ರೆ ಅಗತ್ಯ ಇಲ್ಲ. ನೋಡು ನಿನ್ನೊಂದು ವಿಷಯ ಹೇಳ್ತೇನೆ, ಈ ಪೂರ್ವದಲ್ಲಿ ಬರುವಾಗ ನಿನ್ನ ಪರಿಸ್ಥಿತಿ ಅರ್ಥವಾಗಿರ್ಬೇಕಲ್ಲ. ರಣಕ್ಷೇತ್ರಕ್ಕೆ ಬರುವ ಮೊದಲು ನಿನಗೆ ಒಂದು ಬಾಣ ಬಿಟ್ಟಿದ್ದೇನೆ ನೆನಪುಂಟಾ? ನಿನಗೂ ಬಾಣ ಬಿಟ್ಟಿದ್ದೇನೆ, ನಿನ್ನ ಹೆಂಡತಿಗೂ ಬಿಟ್ಟಿದ್ದೇನೆ, ಇರುವ ಒಟ್ಟಾಗಿ ಸೇರಲಿಲ್ಲ ನೀವು. ಆಮೇಲೆ ಅವರಿಲ್ಲಿ ಬಂದದ್ದು ನನ್ನ ಬಾಣ ಪ್ರಯೋಗ ಎಲ್ಲಿಗೆ ಯಾವಾಗ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಪ್ರಯೋಗ ಮಾಡಲಿಕ್ಕೆ ನಾನು ಗೊತ್ತು. ನಾನು ಒಪ್ಪಿಕೊಂಡೆ ಆಯ್ತು. ಹೌದಾ? ಬರೋದಿದ್ರೆ ಅವನೇ ಅಲ್ವ, ನಾ ಕಾಯ್ತಾ ಇದ್ದಿತ್ತು ಅವನನ್ನೇ ಅಲ್ವ ನೋಡುವ, ಎಲ್ಲಿದ್ದಾನೆ ಹುಡುಕುತ್ತ. ಯಾರಿಗೂ ಅಂಜುವವನಲ್ಲ, ಮತ್ತಾರಿಗೆ ಅಂಜುವವ ನನಗೆ ಮಾತ್ರ. ನೋಡೋಣ, ನಾವು ಹೋಗುವ ಪದ್ಧತಿ ಪರಂಪರೆಯೇ ಬೇರೆ, ಎಲ್ಲೆಲ್ಲ ಹೋಗಲಾಗಲ್ಲ.
ಅದು ಇನ್ನೂ ಎಲ್ಲ ನೋಡೋಣ.